ಕೋವಿಡ್ ಆತಂಕದ ಮಧ್ಯೆ ಶಾಲೆ ಆರಂಭಕ್ಕೆ ಸರ್ಕಾರ ಇನ್ನು ಚಿಂತನೆ ನಡೆಸಿದೆ ಇಂತದರ ಮಧ್ಯೆ ವಿಜಯಪುರದಲ್ಲಿ ಸರ್ಕಾರಿ ಸ್ಕೂಲ್ ಒಂದು ಅನಧಿಕೃತವಾಗಿ ಓಪನ್ ಮಾಡಲಾಗಿದೆ ಎಂದು ಆರೋಪ ಕೇಳಿ ಬಂದಿದೆ ನಗರದ ರೈಮ್ ನಗರದಲ್ಲಿರುವ ರೋಸ್ಲೈನ್ ನರ್ಸರಿ ಸ್ಕೂಲ್ ಓಪನ್ ಮಾಡಲಾಗಿದೆ ಎಂದು ಆರೋಪ ಕೇಳಿ ಬಂದಿದ್ದು ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಬಿಒಎಸ್ಎಂ ನದಾಫ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕೊರೋನಾ ಭೀತಿಯಿಂದ ಎಲ್ಲಾ ಶಾಲೆಗಳನ್ನು ಬಂದ್ ಮಾಡಲಾಗಿದ್ದು ಶಾಲೆಗಳ ರೀಓಪನ್ ಬಗ್ಗೆ ಇನ್ನು ಸರ್ಕಾರ ಚಿಂತನೆ ನಡೆಸಿದೆ ಇಂತದರ ಮಧ್ಯೆ ನರ್ಸರಿ ಸ್ಕೂಲ್ ಓಪನ್ ಮಾಡಿ 4-5 ಮಕ್ಕಳಿಗೆ ಪಾಠ ಮಾಡುತ್ತಿರುವ ಕುರಿತು ನಗರದ ನಿವಾಸಿಯಾದ ಸಂತೋಷ್ ಚೌಧರಿ ಆರೋಪ ಮಾಡಿದ್ದಾರೆ ಈ ರೈಮ್ ನಗರದಲ್ಲಿ ಶಾಲೆಯನ್ನು ನಡೆಸ್ತಾ ಇದ್ದಾರೆ ಒಟ್ಟಾರೆ ಅನಧಿಕೃತವಾಗಿದೆ ಮೊದಲನೇದಾಗಿ ಹೇಳಬೇಕಂತಂದ್ರೆ ಈ ಕೊರೋನಾ ಏನು ಮಹಾಮಾರಿ ನಮ್ಮ ಜಗತ್ತನ್ನೇ ಕಾಡ್ತಾ ಇದೆ ಕೇವಲ ನಮ್ಮ ದೇಶಕ್ಕೆ ಮಾತ್ರವಲ್ಲ ಈ ಜಗತ್ತಿನ ಒಂದು ಅವ್ಯವಸ್ಥೆ ಹೇಗಿದೆ ಅಂತಂದ್ರೆ ಕೊರೋನಾಕ್ಕೆ ದಿನದಿಂದ ದಿನಕ್ಕೆ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಸಾವನ್ನಪ್ತಾ ಇದ್ದಾರೆ ಅಂತ ಪರಿಸ್ಥಿತಿಯಲ್ಲಿ ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಒಂದು ಶಿಕ್ಷಣ ಇಲಾಖೆಯ ಒಂದು ಮಾರ್ಗಸೂಚಿ ಯಾವ ರೀತಿ ಇದೆ ಅಂತಂದ್ರೆ ಆ ರೀತಿಯಾದಂಥ ಯಾವುದೇ ರೀತಿಯಾದಂಥ ಒಂದು ಶಾಲೆಯನ್ನು ಇವರು ನಡೆಸ್ತಾ ಇಲ್ಲ ಮೊದಲನೇದಾಗಿ ಇನ್ನೂ ಶಾಲೆಗಳನ್ನು ಇನ್ನೂ ಓಪನ್ ಮಾಡಿಲ್ಲ ಮತ್ತು ಸರ್ಕಾರ ಯಾವುದೇ ರೀತಿಯಾದಂಥ ಆದೇಶಗಳನ್ನು ನೀಡಿಲ್ಲ ಆದ್ರೂ ಕೂಡ ಇವರು ಅನಧಿಕೃತವಾಗಿ ಶಾಲೆಯನ್ನು ಓಪನ್ ಮಾಡಿ ಇಲ್ಲಿ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬಂದು ಶಾಲೆಯನ್ನು ನಡೆಸ್ತಾ ಇದ್ದಾರೆ ಮತ್ತು ಇನ್ನು ಇದರ ಕುರಿತಾಗಿ ಶಾಲೆ ಓಪನ್ ಮಾಡಿಲ್ಲ ನನ್ನ 4 ಮಕ್ಕಳಿಗೆ ಪಾಠ ಮಾಡ್ತಾ ಇದೆ ಯಾರು ನನಗೆ ಆಗದೇ ಇರೋರು ಈ ರೀತಿ ಆರೋಪ ಮಾಡಿದ್ದಾರೆ ಎಂದು ಶಾಲೆಯ ಮುಖ್ಯೋಪಾಧ್ಯಾಯರಾದ ಎಸ್ ಎ ಕೆಂಬಾವಿ ಹೇಳುತ್ತಿದ್ದಾರೆ ನಮ್ಮ ಮನೆ ಇದೆ ರೀ ನಾವು ಮುಂಜಾನೆ ಎದ್ದು ನಮ್ಮ ಮನೆ ಇದೆ ಕಾಮನ್ ನನ್ನ 3-4 ಮಕ್ಕಳು ಅದಾವು ನಾ ಓದಿಸ್ತಾ ಇರ್ತೀನಿ ಹುಡುಗ ಬಂದಿದ್ರು ಓದಿಸಿ ಇಲ್ಲಪ್ಪ ನಾ ಓದಿಸಂಗಿಲ್ಲ ಇನ್ನು ಜುಲೈ 15ರಿಂದ ಕ್ಲಾಸ್ ಸ್ಟಾರ್ಟ್ ಆವಾಗ ಇದು ಮಾಡೋಣ ಅಂತ ಇದು ಅದು ಇಷ್ಟಕ್ಕೋಸ್ಕರ ಇಷ್ಟು ಇದು ಮಾಡ್ಯಾರ್ರಿ ನಾವು ಮುಂಜಾನೆ ಎದ್ದು ನಮ್ಮ ಟಿಫನ್ ಬ್ರೇಕ್ಫಾಸ್ಟು ಜೋಳ ಬಂದಿದ್ದ ಜೋಳ ತೊಳೆದು ಅದರಾಗಿದ್ದೀವಿ ನಾವು ಇದು ಸಡನ್ಲಿ ಬಂದು ಹಿಂಗೆ ಮಾಡಿದ್ರೆ ನಮ್ಗೆ ಏನಿದೆ ಇದು ನನ್ನ ಸ್ವಂತ ಮನೆ ಇದೆ ಸ್ವಂತ ಮನೆಯಾಗ ಅದು ಮಾಡ್ಯಾರ ಅಲ್ಲಿ ಸ್ಕೂಲ್ದಲ್ಲಿ ಏನಿಲ್ಲ ನಮ್ಮ ನೇಬರ್ಸೇ ಮಾಡಿರ್ತಾರ್ರಿ ಮತ್ತೆ ಯಾರು ಮಾಡ್ತಾರೆ ನೇಬರ್ಸ್ ಅದು ಅಂತ ಎಲ್ಲ ನೇಬರ್ಸೇ ಮಾಡಿರ್ತಾರ ಐಡಲ್ ಮೈಂಡ್ ಇಸ್ ಡೆವಲ್ಸ್ ವರ್ಕ್ ಶಾಪ್ ಸುಮ್ಮನೆ ಮನೆಯಾಗ ಕುಂತಿರ್ತಾರ ಏನು ಮಾಡಬೇಕು ಏನಿಲ್ಲ ಅಂತ ಮಾಡಿರ್ತಾರ ಇಲ್ಲ ರೀ ಮೇಡಮ್ ನಾನು ಸ್ಕೂಲ್ ಚಾಲು ಮಾಡಿ ನೀವು ನೋಡ್ರಿ ಅಲ್ಲಿ ಹೋಗಿ ಸ್ಕೂಲ್ ಅಂದ್ರೆ ಕ್ಲೀನೆಸ್ ಇರ್ತೈತಿ ಹುಡುಗ ಅಲ್ಲಿ ನೋಡ್ರಿ ಎಲ್ಲ ಡಸ್ಟ್ ಇದೆ ಬೆಂಚ್ ಮೇಲೆ ಇಷ್ಟಿಷ್ಟು ಡಸ್ಟ್ ಕುಂತಿದೆ ನೀವು ನೋಡ್ರಿ ಹುಡುಗ ಕುಂತು ಹೋಗಿದ ಮೇಲೆ ಕ್ಲೀನೆಸ್ ಇರ್ತೈತಿ ಹುಡುಗ ಯೂಸ್ ಮಾಡಿದ ರೂಮ್ ಹೆಂಗಿರ್ತೈತಿ 1.5 ತಿಂಗಳಿಂದ 2 ತಿಂಗಳಿಂದ ಬಂದ್ ಮಾಡಿದ ರೂಮ್ ಹೆಂಗಿರ್ತೈತಿ ನೀವು ನೋಡ್ರಿ ಈಗ ನನ್ನ ಮಕ್ಕಳನ್ನ ಟೀಚ್ ಮಾಡ್ತೀನಿ ರೀ ಮೇಡಮ್ ನನ್ನ 4 ಮಕ್ಕಳು ಅದಾವ ರೀ ನಾನು ಸ್ವಂತ 4 ಮಕ್ಕಳು ಅದಾವ ನಾನು ಟೀಚ್ ಮಾಡ್ತಿರ್ತೀನಿ ಟೀಚ್ ಮಾಡಿ ನಾನು ಹುಡುಗ ನಾವು ಡೈಲಿ 2 ತಾಸು ಓದಿಸ್ತೀನಿ ಯಾಕಂದ್ರೆ ಈಗ 2 ತಿಂಗಳಿಂದ ಸ್ಕೂಲ್ ಸೂಟಿ ಅದಾವ ಎಲ್ಲ ಹುಡುಗ ಹಾ ನೆನಪು ಅಂತ ಸ್ವಲ್ಪ ಟಚ್ ಇರಲಿ ಅಂತ ಮ್ಯಾಕ್ಸ್ ಅವ್ನ ಮಾಡಿಸ್ ನನಗೆ 4 ಮಕ್ಕಳು ಅದಾವ ಈಗ ಹುಡುಗರು ಟೀಚರ್ ಅಂತ ಆಟ ಆಡ್ತಿರ್ತಾರೆ ಬ್ಯಾಗ್ ಹಾಕೊಂಡು ಅದಕ್ಕೆ ಇಷ್ಟೇ ಹೈಲೈಟ್ಸ್ ಆಗ್ತಿದ್ ನಂಗೆ ಯಾವತ್ತಿಲ್ಲ ಮೋಸ್ಟ್ಲಿ ಪರ್ಪಸ್ಲಿ ಮಾಡ್ಯಾರ ನಂಗೆ ಇದು ಮಾಡಕ್ಕೆ ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ ಬಿಒಎಸ್ಎ ನದಾಫ್ ಈ ಕುರಿತಾಗಿ ಪರಿಶೀಲನೆ ನಡೆಸಿ ಒಂದು ವೇಳೆ ಶಾಲೆ ಓಪನ್ ಆಗಿದ್ರೆ ಅದರ ಕುರಿತು ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ ಇವತ್ತು ನಾನು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಸಿದ್ಧತೆ ಸಲುವಾಗಿ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಭಾಗವಹಿಸಿದ್ದೆ ಮೊನ್ನೆ ಜಿಲ್ಲಾಧಿಕಾರಿಗಳಿಂದ ತಕ್ಷಣ ಸೂಚನೆ ಬಂದ ಮೇಲೆ 11 ನಂತರ ಈ ಶಾಲೆಗೆ ಪ್ರದೇಶಕ್ಕೆ ನಮ್ಮ ಶಿಕ್ಷಣ ಸೇವಕರ ಜೊತೆ ನಾನು ಭೇಟಿ ಕೊಟ್ಟಾಗ ಶಾಲೆಯ ಕೊಠಡಿಗಳಲ್ಲಿ ಮಾತ್ರ ಯಾವುದೂ ಮಕ್ಕಳು ಇರಲಿಲ್ಲ ತರುವಾಯ ಅಲ್ಲಿನ ಒಂದು ಫೀ ರಸೀಟು ದಾಖಲೆಗಳನ್ನ ಪರಿಶೀಲನೆ ಮಾಡಿದಾಗ ಯಾವುದೇ ವಿಧವಾದಂಥ ನೋಂದಿನೂ ಮಾಡಿಕೊಂಡಿಲ್ಲ ಆಮೇಲೆ ವಿಡಿಯೋವನ್ನು ನೋಡಿದಾಗ ಮನೆಯೊಳಗೆ ಮಕ್ಕಳನ್ನು ದಾಖಲೆ ಮಾಡ್ಕೊಳ್ಳೋದು ಅವರು ಫೀ ವಸೂಲು ಮಾಡ್ತಕ್ಕಂಥ ಒಂದು ಸನ್ನಿವೇಶ ದಾಖಲಾಗಿದ್ದರಿಂದ ಮನೆಯೊಳಗೆ ಪ್ರವೇಶ ಮಾಡಿದಾಗ ಅವು 4 ಜನ ಮಕ್ಕಳಿದ್ದು ಅವು ನಮ್ಮ ಸ್ವಂತ ಮಕ್ಕಳಿದ್ದಾರೆ ಅನ್ನುವಂಥ ಮಾತನ್ನು ಆ ಮುಖ್ಯೋಪಾಧ್ಯಾಯನವರು ಹೇಳಿದ್ದಾರೆ ಏನೇ ಇರಲಿ ಸತ್ಯಾಸತ್ಯತೆಯನ್ನು ಪರಿಗಣಿಸಬೇಕಂದಾಗ ನಮ್ಮ ಕಾರ್ಯಾಲಯದಲ್ಲಿರ್ತಕ್ಕಂಥ ಈ ಶಾಲೆಗೆ ಸಂಬಂಧಿಸಿದಂಥ ಸಂಪೂರ್ಣ ದಾಖಲೆಗಳೊಂದಿಗೆ ಇದು ಅಧಿಕೃತ ಶಾಲೆ ಇದ್ದರೂ ಸಹಿತ ಶಾಲೆಯನ್ನು ಪ್ರಾರಂಭ ಮಾಡಿದ್ರ ಬಗ್ಗೆಯೂ ನಾವು ಅವ್ರ ನೋಟಿಸನ್ನು ಕೊಡ್ತೀವಿ ಅನಧಿಕೃತ ಶಾಲೆ ಇದ್ದರೆ ಆ ಸಂಸ್ಥೆಯ ಚೇರ್ಮನ್ರ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲೆ ಮಾಡ್ತೀವಿ ಆಮೇಲೆ ಇಲ್ಲಿ ಸಂಬಂಧಿಸಿದಂಥ ವಿಷಯಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಜಿಲ್ಲೆಯ ಉಪನಿರ್ದೇಶಕರಿಗೆ ವಿವರವಾದಂಥ ವರದಿಯನ್ನು ನಾನು ಕೊಡ್ತೀನಿ ಅವರೇನು ನಿರ್ದೇಶನ ಕೊಡ್ತಾರೆ ಆ ರೀತಿ ಮುಂದೆ ಕ್ರಮ ಆಗ್ತದೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಶ್ರೀ ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಕೇಂದ್ರ ಶ್ರೀ ರಾಘವೇಂದ್ರ ಸ್ವಾಮಿ ಉಪಾಸಕರಾದ ಪಂಡಿತ್ ಪಿಎಂ ಭಟ್ ಸಿಂಹಮುಖಿ ಪ್ರತ್ಯಂಗಿರ ಅಮ್ಮನವರ ಉಪಾಸಕರಾದ ಇವರು ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಸಿದ್ಧಿ ಪುರುಷರು ಜ್ಞಾನದ ದೀಪ ಹಚ್ಚುವ ಲೋಕ ಮನುಷ್ಯನ ಹುಟ್ಟಿಗೆ ಹಾಗೆ ಅವನು ಅನುಭವಿಸುವಂತಹ ಸಮಸ್ಯೆಗಳಿಗೆ ಜನ್ಮ ಜನ್ಮಾಂತರಗಳ ಕಾರಣಗಳಿರುತ್ತವೆ
ಇಂತಹ ಮನುಷ್ಯನ ಹುಟ್ಟಿನ ರಹಸ್ಯವನ್ನ, ಅವನ ಭೂತ ಭವಿಷ್ಯತ್ ವರ್ತಮಾನಗಳನ್ನ ಸಾವಿರಾರು ತಪಸ್ವಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ಭವಿಷ್ಯವನ್ನಾಗಿ ನುಡಿದಿದ್ದಾರೆ. ನಮ್ಮ ಗುರುಜೀರವರ ಪ್ರಕಾರ ಗ್ರಹಗತಿಗಳ ವ್ಯತ್ಯಾಸದಿಂದ, ಯಾವುದೋ ಜನ್ಮದ ಪಾಪ ಕರ್ಮಗಳಿಂದ ಈ ಜನ್ಮದಲ್ಲಿ ದೋಷಗಳು ಸುತ್ತಿಕೊಳ್ಳುತ್ತವೆ. ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಕೋರ್ಟ್ ಕೇಸ್, ಆಸ್ತಿ ವಿಚಾರ, ಆರೋಗ್ಯ, ಸಂತಾನ, ಮದುವೆ, ಸತಿಪತಿ ಕಲಹ, ವಿಚ್ಛೇದನ, ಎಷ್ಟೇ ಸಂಪತ್ತಿದ್ರೂ ಮನಃಶಾಂತಿ ಇಲ್ಲದೆ ಇರೋದು, ಹೀಗೆ ಒಂದಲ್ಲ ಒಂದು ಸಮಸ್ಯೆ ಕಾಡ್ತಾನೆ ಇರುತ್ತೆ. ಅಷ್ಟೇ ಅಲ್ಲ, ಮಾಟಮಂತ್ರ, ದುಷ್ಟಶಕ್ತಿ, ವಾಮಾಚಾರ ಇನ್ನಿತರ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿದ್ರೂ ಇದಕ್ಕೆ ಶಾಶ್ವತವಾದಂತಹ ಪರಿಹಾರ ಕೊಡ್ತಾರೆ ನಮ್ಮ ಗುರುಜಿ. ನೀವು ಎಷ್ಟೋ ಜ್ಯೋತಿಷ್ಯಗಳನ್ನ ಭೇಟಿ ಮಾಡಿರ್ತೀರಾ, ಅವ್ರ ಹತ್ರ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಿರ್ತೀರಾ, ಸಾವಿರಾರು ದೇವಸ್ಥಾನಗಳನ್ನ ಸುತ್ತಿರ್ತೀರಾ, ಪೂಜೆಗಳನ್ನ, ಹೋಮ, ಹವನಗಳನ್ನ ಸಹ ಮಾಡಿಸಿರ್ತೀರಾ, ಆದರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿರೋದಿಲ್ಲ. ಚಿಂತೆ ಮಾಡಬೇಡಿ, ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ನೂರಕ್ಕೆ ನೂರಷ್ಟು ಪರಿಹಾರ ಮಾಡಿಕೊಡ್ತಾರೆ ನಮ್ಮ ಗುರುಜಿ. ಜೀವನದಲ್ಲಿ ಒಂದ್ಸಲ ಮನೆ ಕಟ್ಟಬೇಕು ಅಂತ ಆಸೆ ಇತ್ತು, ಆದರೆ ಮನೆ ಕಟ್ಟಕ್ಕೆ ಹೋದಾಗೆಲ್ಲ ತುಂಬ ತೊಂದರೆ ಆಗ್ತಾ ಇತ್ತು, ಲೋನ್ ಆಗ್ತಾ ಇರಲಿಲ್ಲ, ಹಣಕಾಸಿನ ತುಂಬ ತೊಂದರೆ ಆಗ್ತಾ ಇತ್ತು ಹಣಕಾಸಿಂದ. ಮತ್ತೆ ಏನ್ ಮಾಡೋದಪ್ಪ ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ ನಮ್ಗೆ, ತುಂಬಾ ಕಷ್ಟ ಆಗ್ತಾ ಇತ್ತು. ಅರ್ಧ ಮನೆ ಕಟ್ಟಿ ನಿಲ್ಲಿಸ್ಬಿಟ್ಟಿದ್ವಿ, ಮುಂದಕ್ಕೆ ಏನ್ ಮಾಡೋದು ಅಂತ ನಮ್ಗೆ ಗೊತ್ತಾಗ್ತಾನೆ ಇರಲಿಲ್ಲ. ಗುರುಗಳ ಮಾರ್ಗದರ್ಶನದಂತೆ ಅವ್ರು ಹೇಳಿದ ಪ್ರಕಾರ ಪೂಜೆ ಪುನಸ್ಕಾರಗಳನ್ನ ಮಾಡಿದೀವಿ. ಇವತ್ತು ಅವ್ರು ಹೇಳಿದ ಪ್ರಕಾರ ಮಾಡಿದಕ್ಕೆ ನಾವು ಈ ತರ ಮನೆ ಕಟ್ಸಿದಿರಿ, ಇವಾಗ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಇದ್ದೀರಿ, ಇವಾಗ ಏನು ತೊಂದರೆ ಇಲ್ಲ, ಸಣ್ಣ ಪುಟ್ಟ ತೊಂದರೆ ಇದ್ರೂ ಎಲ್ಲ ಅನುಕೂಲ ಆಗ್ತಾ ಇದೆ. ಕೇರಳದ ಶ್ರೀ ಕಾಳಿಕಾದೇವಿಯ ಅನುಗ್ರಹದಿಂದ ಅಷ್ಟಮಂಗಳ, ದೈವ ಪ್ರಶ್ನೆ, ರಾಶಿ ಪ್ರಶ್ನೆ, ಹಸ್ತ ಸಾಮುದ್ರಿಕ ಹಾಗೂ ಜಾತಕ ವಿಶ್ಲೇಷಣೆಯಿಂದ ನಿಮ್ಮ ಸಮಸ್ಯೆಗಳ ಮೂಲವನ್ನ ಶೋಧಿಸಿ ಅಷ್ಟ ದಿಗ್ಬಂಧನ, ಮಹಾಮಂಡಲ ಪೂಜೆ, ಹೋಮ, ಹವನ ಹಾಗೂ ಕೇರಳದ ಪ್ರಸಿದ್ಧ ಮೋಡಿ ಪದ್ಧತಿಯಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಅತಿ ಶೀಘ್ರದಲ್ಲಿ ಪರಿಹಾರ ನೀಡ್ತಾರೆ. ನಮ್ಮ ಹೆಸರು ಭವ್ಯ ಅಂತ, ಇವ್ರು ನಮ್ಮ ಮನೆಯವ್ರ ಸಂತೋಷ್ ಅಂತ. ನಾವಿಬ್ರು ಲವ್ ಮಾಡ್ತಾ ಇದ್ವಿ 5 ಇಯರ್ಸಿಂದ, ಮನೇಲಿ ಒಪ್ತಾ ಇರಲಿಲ್ಲ. ಸೊ ಆಗಿದ್ರು ಎಲ್ಲರ ದೂರ ಹೋಗಿ ಮದುವೆ ಆಗೋಣ, ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡ್ವಿ. ಆದರೆ ನಮ್ಮ ತಂದೆ ತಾಯಿನ ಮತ್ತು ಇವ್ರ ತಂದೆ ತಾಯಿನ ಒಪ್ಪಿಸಿ ಮದುವೆ ಆಗಬೇಕು ಅಂತ ನಮ್ಗೆ ಇಷ್ಟ ಇತ್ತು. ನಮ್ಮಿಬ್ಬರದ್ದು ಬೇರೆ ಬೇರೆ ಕಾಸ್ಟ್ ಇತ್ತು, ಆದರೆ ಅವ್ರ ಮನೆಯಲ್ಲಿ ಒಪ್ತಾ ಇರಲಿಲ್ಲ. ಆದರೆ ಈ ಉಳ್ಳೇ ಬೇಕಂತ ನನಗೆ ಹಠ ಇತ್ತು, ಬಟ್ ಆದರೆ ಇವಾಗ ಪಡೆದಿದ್ದೀನಿ ಗುರುಜಿಯಿಂದ. ಹೀಗೆ ಪೂಜೆ ಪುನಸ್ಕಾರ ಎಲ್ಲ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ, ಗುರುಜಿಗಳ ಹತ್ರ ಹೋದ್ವಿ. ಸೊ ಅವ್ರು ಹೇಳಿದ್ದೆಲ್ಲ ಮಾಡಿದ್ವಿ. ಅವ್ರ ತಂದೆ ತಾಯಿನೂ ಇಷ್ಟಪಟ್ಟಿದ್ದಾರೆ, ನಮ್ಮ ತಂದೆ ತಾಯಿನೂ ಇಷ್ಟಪಟ್ಟು ಆಶೀರ್ವಾದ ಕೊಟ್ಟಿದ್ದಾರೆ, ಅದು ನಮ್ಮ ಗುರುಜಿಯಿಂದ. ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನನಗೆ ಆವಾಗವಾಗ ಹುಷಾರಿರ್ತಿರ್ಲಿಲ್ಲ, ಒಂದೊಂದು ಸಾರಿ ಆರಾಮಾಗಿರ್ತಾ ಇದ್ದೆ, ಒಂದೊಂದು ಸಾರಿ ವೀಕ್ ಆಗಿರ್ತಾ ಇದ್ದೆ. ಸುಮಾರು ಡಾಕ್ಟರ್ ಹತ್ರ ತೋರಿಸಿದ್ವಿ, ಆದರೆ ನಮ್ಮ ಆರೋಗ್ಯ ಸಮಸ್ಯೆ ಮಾತ್ರ ಬಗೆಹರಿಲಿಲ್ಲ. ಎಷ್ಟೋ ಜನ ನಿಮಗೆ ಮಾಟಮಂತ್ರ ಮಾಡಿಸಿದ್ದಾರೆ ಅಂತ ಹೇಳಿ ಎದುರಿಸಿದವರೇ ಹೊರತು ನಮಗೆ ಧೈರ್ಯ ಹೇಳಿ ನಮ್ಮ ಸಮಸ್ಯೆನ ಬಗೆಹರಿಸೋರೇ ಇರಲಿಲ್ಲ. ಕೊನೆಗೆ ನಮ್ಮ ಗುರುಜಿಯವ್ರ ಹತ್ರ ಹೋದ್ವಿ, ಅವರು ನಮ್ಮ ಆರೋಗ್ಯ ಸಮಸ್ಯೆ ಕೇಳಿ ನಿಮ್ಗೆ ಇಷ್ಟೇ ದಿನದೊಳಗೆ ನಿಮ್ಮ ಆರೋಗ್ಯ ಸಮಸ್ಯೆ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಇವತ್ತು ನಾನು ಆರಾಮಾಗಿದ್ದೀನಿ, ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ. ಇದಕ್ಕೆಲ್ಲ ಕಾರಣ ನಮ್ಮ ಗುರುಜಿ ಅವರು. ಇವರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ತಂದುಕೊಟ್ಟಿದ್ದು ನಮ್ಮ ಗುರುಜಿ. ಗುರುಜಿ ಅವರನ್ನ ಒಮ್ಮೆ ನೇರವಾಗಿ ಭೇಟಿ ಮಾಡೋದ್ರಿಂದ ನಿಮ್ಮ ಸಾಕಷ್ಟು ಸಮಸ್ಯೆಗಳು, ಹಲವಾರು ಚಿಂತೆಗಳು ದೂರ ಆಗುತ್ತವೆ. ಹಾಗಾಗಿ ನೀವು ಸಹ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಸ್ಗೆ ಕಾಲ್ ಮಾಡಿ ಹಾಗೂ ಗುರುಜಿಯನ್ನ ಭೇಟಿ ಮಾಡಿ. ಖಾಯಂ ವಿಳಾಸ: ಹೋಟೆಲ್ ಟೂರಿಸ್ಟ್ ಲಾಡ್ಜ್, ರೂಮ್ ನಂಬರ್ 117, ವಿಜಯಪುರ. ದೂರವಾಣಿ ಸಂಖ್ಯೆ 9880360435. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.